ಕರ್ನಾಟಕ ರಾಜ್ಯದಲ್ಲಿ ಮಣ್ಣಿನ ಮಗ ಅನ್ನುವಂಥದ್ದು ಒಂದು, ಮತ್ತು ಒಬ್ಬ ರೈತನ ಮಗ ಕೆಂಪುಕೋಟೆ ಮೇಲೆ ಭಾರತ ಧ್ವಜವನ್ನು ಆಸಿರ್ತಕ್ಕಂಥ ಏಕೈಕ ವ್ಯಕ್ತಿ ಸನ್ಮಾನ್ಯ ದೇವೇಗೌಡರು. ನೀವು ಒಂದು ಸೂಕ್ಷ್ಮ ಒಂದು ಮಾತು ಹೇಳ್ತೀನಿ ಕೇಳಿ, ಈ ದೇಶದ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಮೋದಿಯವರೇ, ಎಲ್ಲ ಒಂದು ಕಡೆ ದೇವೇಗೌಡರು ಅವರು ಎದ್ದು ನಿಂತ್ಕೊಂಡು ಗೌರವ ಕೊಡುವಂಥ ಕೆಲಸ ಅವರೇ ಮಾಡ್ತಾರೆ, ಈ ದೇಶದ ಪ್ರಧಾನಮಂತ್ರಿಗಳಾದಂಥವ್ರು ಅಂತಲ್ಲೆಲ್ಲ ಒಂದು ಕಡೆ ರಾಜಣ್ಣ ಅವರು ಅದೇನಾಗೈತೋ ಗೊತ್ತಿಲ್ಲ ಅವ್ರಿಗೆ, ಅದು ಯಾಕೆ ಒಕ್ಕಲಿಗ ಸಮಾಜದ ಮೇಲೆ ಅವ್ರ ಕೋಪ ಆಯಿತು ಅಂತ ನನಗಂತೂ ಗೊತ್ತಿಲ್ಲ. ಈ ಮೊದಲಿಂದ ಕೂಡ ಅವರು ನಮ್ಮ ಸಮಾಜನ ದ್ವೇಷಿಸ್ಕೊಂಬತ್ತಾರೆ ಒಕ್ಕಲಿಗರನ್ನ. ಜೊತೆಯಲ್ಲಿ ದೇವೇಗೌಡರು ಚುನಾವಣೆ ಎಂ ಪಿ ಚುನಾವಣೆ ಸೋತರು, ಸೋತಾದ್ಮೇಲೆ ನಾನೇ ಸೋಲಿಸ್ತೆ ಅಂತ ಕೂಡ ಅವರೇ ಸ್ಟೇಟ್ಮೆಂಟ್ ಕೂಡ ಕೊಟ್ಟರು. ಅವತ್ತು ಕೂಡ ಸನ್ಮಾನ್ಯ ದೇವೇಗೌಡರು ಅದಕ್ಕೆ ಯಾವುದೇ ಕಾರಣಕ್ಕೂ ವಿರುದ್ಧವಾಗಿ ಒಂದು ಸ್ಟೇಟ್ಮೆಂಟ್ ಕೂಡ ಕೊಡಲಿಲ್ಲ. ಅದಾಗಲೇ ಅವರಿಗೆ ಅಂತೇಳಿ ಸುಮ್ಮನೆ ಆದರು. ಅವ್ರು ಯಾಕೋ ಅಷ್ಟೊಂದು ಕೋಪ ದೇವೇಗೌಡರ ಮೇಲೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಅದೇನು ಉದ್ದೇಶಪೂರ್ವಕವಾಗಿ ಹೇಳ್ತಾರೆ ಅಥವಾ ಒಕ್ಕಲಿಗ ಸಮಾಜನ ಕೆಣಕಬೇಕು ಅಂತ ಏನಾದರೂ ಹೇಳ್ತಾರೆ ಗೊತ್ತಿಲ್ಲ ನನಗೆ. ಯಾಕಂದರೆ ನಾವು ಭಾಳ ತಾಳ್ಮೆಯಿಂದ ಇದ್ದೀವಿ ತುಮಕೂರು ಜಿಲ್ಲೆಯಲ್ಲಿ. ಒಕ್ಕಲಿಗ ಸಮಾಜ ಭಾಳ ತಾಳ್ಮೆಯಿಂದ ಎಲ್ಲರೂ ಕೂಡ ಯಾರೇ ಏನೇ ಅಂದರೂ ಕೂಡ ನಮ್ಮನ್ನು ಭಾಳ ಹೀನಾಯವಾಗಿ ಕಂಡರೂ ಕೂಡ ನಮ್ಮ ಸಮಾಜನ ನಾವೆಲ್ಲ ಒಂದು ಕಡೆ ಸಮಾಧಾನವಾಗಿ ಕೆಂಪೇಗೌಡರ ವಂಶಸ್ಥರು ತಾಳ್ಮೆಯಿಂದ ಹೋಗ್ತಾ ಇದ್ದೀವಿ. ಯಾಕೆಂದರೆ ಅದು ನಮ್ಮ ವೀಕ್ನೆಸ್ ಅಲ್ಲ, ಗೌರವ. ಬಟ್ ಆದರೆ ಎಲ್ಲ ಒಂದು ಕಡೆ ಇವತ್ತು ರಾಜಣ್ಣವ್ರು ಪದೇ ಪದೇ ಎಲ್ಲ ಒಂದು ಕಡೆ ಇವತ್ತು ದೇವೇಗೌಡರ ಬಗ್ಗೆ, ದೇವೇಗೌಡ್ರಿಗಂದೆ ಒಕ್ಕಲಿಗ ಸಮಾಜಕ್ಕೆ ಅಂದಂಗೆ, ಅದು ಅವ್ರು ಯಾವತ್ತೂ ಕೂಡ ರಾಜಣ್ಣವ್ರ ಬಗ್ಗೆ ಏನು ಕೂಡ ಯಾವತ್ತೂ ಒಂದು ಸ್ಟೇಟ್ಮೆಂಟ್ ಕೂಡ ಅವ್ರು ಯಾವತ್ತೂ ಕೂಡ ಹಾಕಿಲ್ಲ. ಇದು ಪದೇ ಪದೇ ರಾಜಣ್ಣವ್ರು ಈ ಥರ ಸ್ಟೇಟ್ಮೆಂಟ್ ಹಾಕೋದ್ರಿಂದ ಅವರೆಲ್ಲ ಹೀರೋ ಆಗ್ಬೋದು ಅಂತ ಅವ್ರು ಅಂದ್ಕೊಂಬಿಟ್ಟವ್ರೆ. ದಯವಿಟ್ಟು ಇದನ್ನು ಇವತ್ತು ರಾಜಣ್ಣ ನಿಲ್ಲಿಸಬೇಕಾಗ್ತದೆ. ನಾವು ಮಾತಾಡ್ಬೋದು, ನಾವು ರಾಜಣ್ಣವ್ರ ಬಗ್ಗೆ ಮಾತಾಡ್ಬೋದು, ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡ್ಬೋದು, ಅಥವಾ ಇನ್ನೊಬ್ಬರು ಅವರ ನಾಯಕರಲ್ಲ ಸೋನಿಯಾ ಗಾಂಧಿ ಬಗ್ಗೆ ಮಾತಾಡ್ಬೋದು, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಕೂಡ ಮಾತಾಡ್ಬೋದು. ಇವಾಗ ರಾಹುಲ್ ಗಾಂಧಿಗೆ ಏನಂತ ಹೇಳಿ ನೋಡೋಣ, ಜನ ಏನು ಬಿರ್ತ್ಕೊಟ್ಟಾಗಲಿ, ನಾನು ಹೇಳೋದ್ಬಿಡ ನಿಮಗೆ ಗೊತ್ತೈತೆ. ಸುಮ್ಮನೆ ಅವೆಲ್ಲ ಚರ್ಚೆ ಮಾಡೋಕ್ಕೂ ದೊಡ್ಡ ಇಶ್ಯೂ ಆಗ್ತದೆ. ರಾಜಣ್ಣ ಅವ್ರಿಗೆ ನಾವು ಇವತ್ತು ಸಮಾಜದ ಮೂಲಕ ನಾವು ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ದಯವಿಟ್ಟು ರಾಜಣ್ಣ ಅವರೇ, ನೀವು ಇನ್ಮೇಲಕ್ಕೆ ಯಾವುದೇ ಕಾರಣಕ್ಕೂ ಕೂಡ ದೇವೇಗೌಡರ ಬಗ್ಗೆ ಮಾತಾಡೋವಂಥ ಅವಶ್ಯಕತೆ ನಿಮಗಿಲ್ಲ. ಯಾಕಂದರೆ ಯಾವತ್ತೂ ಕೂಡ ದೇವೇಗೌಡರ ಬಗ್ಗೆ ಎಲ್ಲೂ ಕೂಡ ಒಂದೇ ಒಂದು ವಿಚಾರ ಕೂಡ ಚರ್ಚೆ ಮಾಡಿಲ್ಲ. ಇದನ್ನು ತಾವು ಇವತ್ತು ನಿಲ್ಲಿಸಬೇಕಾಗ್ತದೆ. ಇವತ್ತು ಎಲ್ಲ ಒಂದು ಕಡೆ ಮತ್ತೆ ನೀವು ದೇವೇಗೌಡರನ್ನ ಕಾನ್ಸೆಪ್ಟ್ ಇಟ್ಕೊಂಡು ಒಕ್ಕಲಿಗರನ್ನ ಕಾನ್ಸೆಪ್ಟ್ ಇಟ್ಕೊಂಡು ಹೋದರೆ ನಮ್ಮ ಸಮಾಜನ ಕೂಡ ದೊಡ್ಡ ಮಟ್ಟಕ್ಕೆ ಈ ರಾಜ್ಯದಲ್ಲಿ ಇದ್ದೀವಿ ಅನ್ನೋಂಥದ್ದು ನೀವು ಮರ್ಯಾದೆ ಬೇಡ. ಈ ಮೂಲಕ ಈ ಸಮಾಜದ ಮೂಲಕ ನಮ್ಮ ಒಕ್ಕಲಿಗ ಸಮಾಜ ಮತ್ತು ದೇವೇಗೌಡರು ಇವತ್ತೇನು ಈಗ ಅವರು ಕೂಡ ಹೇಳಬೇಕಲ್ಲ, ಯಾರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಈ ರಾಜ್ಯದಲ್ಲಿ ಅಂತೇಳಿದ್ರೆ ಅವ್ರಿಗೆ ರಾಜಣ್ಣ ಕೂಡ ಹೇಳಬೇಕಲ್ಲ ಏನು ಹೇಳ್ತಾ ಇದ್ದೀವಿ ನನ್ನ ದೇವೇಗೌಡರು ಅಂತಲೇ ಹೇಳಬೇಕಲ್ವೇ. ಚುನಾವಣೆ ಆಯಿತು, ಚುನಾವಣೆ ಆದಮೇಲೆ ಎಲ್ಲ ವಿಶ್ವಾಸ ಬಗ್ಗೆ ಇರಬೇಕಲ್ವೇ. ಈಗ ಎಂ ಪಿ ಬಸವರಾಜ್ ಗೆದ್ದರಪ್ಪ, ಅವ್ರೇನು ಸ್ಟೇಟ್ಮೆಂಟ್ ಹಾಕ್ತಾರೆ ಇವತ್ತು? ಈ ಮಾಧುಸ್ವಾಮಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದಪ್ಪ, ಅವ್ರೇನು ಸ್ಟೇಟ್ಮೆಂಟ್ ಹಾಕ್ತಾರೆ ಇವತ್ತು? ಇಲ್ವಲ್ಲ. ಅವ್ರಿಗೆ ಸೋತ ಮೇಲೆ ಅವ್ರಿಗೆ ವಿಶ್ವಾಸಕ್ಕೆ ಇಷ್ಟೇ ಚೆನ್ನಾಗಿ ಅವರೇ ಗೌರವ ಕೊಟ್ಕೊಂಡು ಹಿರಿಯರು ಚುನಾವಣೆ ಗೆಲ್ಲೋದು ಸೋದೋದು ಸಹಜ ಅದು. ಅದಾದಮೇಲೆ ನಾವೇ ಸೋಲಿಸ್ತೀವಿ ಅಂತ ಅಂದರೆ ಇವತ್ತು ನೋಡಿದ್ರೆ ಅಲ್ಲ, ಯಾರಾದರೂ ಒಬ್ಬ ಮಾನವೀಯತೆ ಇರೋಂಥ ಮನುಷ್ಯ ಒಬ್ಬರು ಸಾವು ಬಯಸ್ತಾನ ಯೋಚನೆ ಮಾಡಬೇಕಲ್ಲ ಈ ರಾಜ್ಯ ಜನತೆ. ನಾಲ್ಗೆ ಅರಿಬಿಟ್ಟಿದ್ದೆ ಯಾಕೆ ಅಂತ, ಒಬ್ಬ ರಾಜಕಾರಣಿ ಆದವರು ವೈಯಕ್ತಿಕವಾಗಿ ಈ ರೀತಿಯಾದಂಥ ಒಂದು ಸಾವನ್ನು ಬಯಸ್ತಾರೆ ಅಂದರೆ ಎಲ್ಲಿಗೆ ಹೋಗಿದೆ ಅಂತ. ನೋಡಿ ಈಗ ಅವ್ರು ರಾಜಕೀಯದಲ್ಲಿ ಯಾರು ಒಪ್ಪು ಅಲ್ಲಿರೋಂಥ ಯಾರೋ ಒಂದು ಎರಡು ಮೂರ್ನಾಲ್ಕು ಜನ ಪುರಾರಿಗಳನ್ನ ಒಪ್ಪಿಸ್ಬೇಕಾಯ್ತು ಅವರು. ಏಯ್, ನಾನು ರಾಜಕಾರಣಿ, ನಾನು ಇದ್ದೀನಿ, ನನ್ನ ಬಿಟ್ಟಿರಲಿಲ್ಲ ಅನ್ನೋ ಅಂಥ ಮಟ್ಟಕ್ಕೆ ಅವರು ಆ ಒಂದು ವೇದಿಕೆಯಲ್ಲಿ ಬಿಂಬಿಸ್ಕೊಳ್ಬೇಕಾಯಿತು ಅಂತ ಕಾಣಿಸ್ತದೆ. ಸೊ ಅದಕ್ಕೋಸ್ಕರ ಅಲ್ಲಿ ದೇವೇಗೌಡರು ಹೆಸರು ಹೇಳಿಬಿಟ್ರೆ ಎಲ್ಲ ಒಂದು ಕಡೆ ನನ್ನ ಇವತ್ತು ಅವ್ರು ಬೇರೆ ಏನು ಸಬ್ಜೆಕ್ಟ್ ಮಾಡ್ತಾರೆ ಕೂಡ ಬರಲಿಲ್ಲ ಇಲ್ಲಿ ಮಾಧ್ಯಮದಲ್ಲಿ. ದೇವೇಗೌಡರನ್ನು ಉಪಯೋಗಿಸ್ಕೊಂಡ್ರೆ ಮಾತ್ರ ನನ್ನ ನಾನು ಟಿ ವಿಲಿ ಕಾಣಿಸ್ತೀನಿ ಅಂತೇಳಿ ಅವ್ರು ಇವತ್ತು ದೇವೇಗೌಡರು ಹೆಸರು ಹುಡ್ಸ್ಕೊಂತಾರಷ್ಟೆ ಉಪಯೋಗಿಸ್ಕೊತಾರೆ. ದಯವಿಟ್ಟು ರಾಜಣ್ಣವರೇ, ದಯವಿಟ್ಟು ಒಕ್ಕಲಿಗ ಸಮಾಜನ ಎಲ್ಲ ಒಂದು ಕಡೆ ಈನಾಗ ಮಾತಾಡೋಂತ ತಾವು ಯಾವುದೇ ಕಾರಣಕ್ಕೂ ಮದ್ದು ನಿಲ್ಲಿಸ್ಬೇಕಿದೋ. ನಾವು ಮಾತಾಡಬಲ್ಲೆ, ಏನು ಬೇಕಾದ್ರೆ ಮಾತಾಡಬಲ್ಲೆ. ನೀವು ಎಲ್ಲ ಒಂದು ಕಡೆ ಸೀನಿಯರ್ ಲೀಡ್ ಇದ್ದೀರಾ, ಆ ಗೌರವನ ಉಳಿಸ್ಕೊಂಡು ಹೋಗ್ತೀರಾ ಅನ್ನೋಂಥ ಮೂಲಕ ನಾನು ಈ ಮಾಧ್ಯಮದ ಮೂಲಕ ನಿಮ್ಗೆ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೇನೆ. ಸಮಯ 100% 100% ರಾಜಣ್ಣ ಅವರೇ, ಈಗ ಮೊನ್ನೆ ಕೆಂಪೇಗೌಡರ ಜಯಂತಿ ಆಯಿತು, ಪಕ್ಷಾತೀತವಾಗಿ ಜಾತ್ಯಾತೀತ ಪ್ರತಿಯೊಬ್ಬರು ಕೂಡ ಕೆಂಪೇಗೌಡರ ಜಯಂತಿನ ಆಚರಣೆ ಮಾಡಿದ್ವಿ ರಾಜ್ಯದಲ್ಲಿ. ಎಲ್ಲ ಜಯಂತಿನ ಕೂಡ ಆಚರಣೆ ಮಾಡ್ತೀವಿ. ವಾಲ್ಮೀಕಿ ಜಯಂತಿ ನಾವು ಆಚರಣೆ ಮಾಡಲ್ವಾ? ಇವತ್ತು ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಲ್ವಾ? ಎಲ್ಲ ಜಯಂತಿಗಳನ್ನು ಕೂಡ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಕೂಡ ಆಚರಣೆ ಎಲ್ಲ ರಾಜಕಾರಣಿಗಳು ಮಾಡ್ಕೊಂಬತ್ತಾ ಇದ್ದೀವಿ. ನೀವು ಯಾಕೆ ರೀ ದೇವೇಗೌಡರನ್ನ ಕಾನ್ಸೆಪ್ಟ್ ಇಟ್ಕೋತೀರಿ? ಯಾಕೆ ದೇವೇಗೌಡರು ನಂದೇವರು ನಿಮಗೆಲ್ಲ ಒಂದು ಕಡೆ ಊಟ ಸೇರಲ್ವಾ? ಇದು ಸ್ಟಾಪ್ ಮಾಡಿರಿ ಮೊದಲು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಕೂಡ ಸ್ಟಾಪ್ ಮಾಡಿ ಮೊದಲು. ಯಾಕಂದರೆ ಒಂದಂತೂ ಹೇಳ್ತೀನಿ ಕೇಳಿ, ದೇವೇಗೌಡರನ್ನ ಸಾವು ಬಾಯ್ ದೇವೇಗೌಡರನ್ನ ಸಾವು ಬಯಸುವಂಥವ್ನು ಅವ್ನು ಮನುಷ್ಯನ ಜಾತಿಗೆ ಹುಟ್ಟೆ ವೇಸ್ಟು.